ಗುಡ್ ಮಾರ್ನಿಂಗ್ ಬಾಬಾ, ಅಡುಗೆ ಎಲ್ಲ ರೆಡಿ? ಅಡುಗೆ ರೆಡಿ, ಇಡ್ಲಿ ರೆಡಿ, ಪೂರಿ ರೆಡಿ, ಮಧ್ಯಾಹ್ನದ ಊಟನೂ ರೆಡಿ. ಚೆನ್ನಾಗಿ ತಿನ್ಕೊಂಡಿರ್ಬೋದು ನೀನು. ಇದನ್ನೆಲ್ಲ ನಾನ್ ತಾನೇ ಮಾಡ್ಬೇಕು, ನೀವ್ ಯಾಕೆ ಮಾಡ್ತಿದ್ದೀರಾ? ನೀನೇ ಮಾಡ್ಬೇಕು, ಆದ್ರೆ ಡಾಕ್ಟ್ರು 3 ತಿಂಗಳು ನಿನ್ನ ಹತ್ರ ಯಾವ ಕೆಲಸನೂ ಮಾಡಿಸ್ಬಾರ್ದು ಅಂತ ಹೇಳಿದಾರೆ. ನಾನು ಹೇಗೂ ಪ್ರೆಸ್ಗೋಬೇಕಲ್ಲ, ಒಬ್ಳೆ ನೀನು ಹೊಟ್ಟೆ ಹಸ್ಕೊಂಡಿರ್ತೀಯ, ಅದಕ್ಕೆಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಕಾಫಿ ತಗೋ, ಚೆನ್ನಾಗಿ ಹಲ್ಲುಜ್ ಬಿಟ್ಟು ಕುಡಿ. ಕಮಾನ್ ತಗೋ. ನನ್ನ ಕ್ಷಮಿಸ್ಬಿಡ್ರಿ, ನಿಮ್ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ರಾತ್ರಿ ನಿಮ್ಮನ್ನೇನೇನೋ ಅಂದ್ಬಿಟ್ಟೆ. ಪರವಾಗಿಲ್ಲ ಬಿಡು, ಅಂದಿದ್ ನೀನ್ ತಾನೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ರೀ. ಇದಾ ಹಾಗಾದ್ರೆ ಉಳಿದಿದ್ದಕ್ಕೆ. ಹೆದರಿಕೆ ಆಗುತ್ತೆ, ಯಾವ್ಯಾವ್ದಕ್ಕೂ ಔಷಧಿ ಕೊಡ್ತೀನಿ, ಇದು ಕೊಡಲ್ಲ ಅಂತೀನ? ಏನ್ ಸುಮ್ನೆ ಇರು, ಸುಮ್ನೆ ಇರು ಅಂತ ನನ್ನ ಸಮಾಧಾನ ಪಡಿಸೋದ್ ನೀವು? ಯಾಕೆ ನನ್ನ ಪ್ರಾಣ ಹಿಡ್ತಾ ಇದೀಯಾ? ತಾಳಿ ಕೆಳಗಿರಬಾರ್ದು ಅಪಶಕುನ ನಾನು ಒಪ್ಕೋತೀನಿ. ಹಾಗಂತ ಯಾವಾಗ ಅಂದ್ರೆ ಅವಾಗ ತಾಳಿ ಕಟ್ಬಿಡಕ್ ಆಗತ್ತಾ? ಅದಕ್ಕೊಂದು ಟೈಮು, ಗಳಿಗೆ, ಮುಹೂರ್ತ ಅನ್ನೋದು ಬೇಡವಾ? ಈಗ ನಡೀತಾ ಇರೋದು ನೋಡಿದ್ರೆ ಆಷಾಢ, ಮುಂದಿನ ತಿಂಗಳು ಅಧಿಕ ಮಾಸ, ಯಾವ ಶುಭ ಕಾರ್ಯನೂ ಮಾಡಬಾರ್ದು ಅಂತ ನಮಗೆ ಪುರೋಹಿತರು ಹೇಳಿದ. ನೀನ್ ನೋಡಿದ್ರೆ ತಾಳಿ ಕಟ್ಬೇಕು, ತಾಳಿ ಕಟ್ಬೇಕು ಅಂತ ಕಾಲ್ ಮೇಲೆ ಬಿಸಿನೀರು ಸುರ್ಕೊಂಡು ತಕ 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 ಅಂತ ಕುಣಿಯೋಂತರ ಕುಣಿತಿದ್ದೀಯಾ? ಡಾಕ್ಟರ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪುರೋಹಿತರೇನಾದ್ರೂ ಹೇಳಿದ್ರೆ ಅದ್ರಲ್ಲಿ ಏನೋ ವಿಷಯ ಇರುತ್ತೆ. ನಾ ಹೇಳಿದ್ರೆ ಇರೋದಿಲ್ಲ. ಪುರೋಹಿತರೇ, ನನ್ನ ತಾಳಿ ಮಿಸ್ ಆಗಿದೆಯಲ್ಲ, ಅದರಿಂದ ನಮ್ಮ ಯಜಮಾನರಿಗೆ ತೊಂದರೆ ಆಗ್ಬಹುದು, ಅದಕ್ಕೆ ಏನಾದ್ರೂ ಪರಿಹಾರ ಇದೆಯಾ? ಡಾಕ್ಟ್ರೆ, ಇದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ನೀವು? ರೀ ಅಭಿಷ್ಟು, ಅಲ್ರಿ ಅರ್ಶು ದಾರನ ಗಂಟ ಹಾಕಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಏನು ಆಗುದಿಲ್ಲ ಅಂತ ಎರಡೆರಡು ಸತಿ ಹೇಳಿದ್ರಲ್ರಿ. ಪುರೋಹಿತ್ರೆ, ತಾಳಿ ಕಟ್ಟಕ್ ಒಳ್ಳೆ ದಿವಸ ಯಾವ್ದು ಅಂತ ಹೇಳ್ತೀರಾ? ಲಲಿತಾ, ಅದಕ್ಕೆ ಯಾಕೆ ಇಷ್ಟೊಂದು ಅವಸರ? ಆಮೇಲೆ ಅದ್ರ ಬಗ್ಗೆ ಅವಳು ಹೇಳ್ತಾ ಇರೋದು ಸರಿಯಾಗಿದೆ, ನೀನ್ ಸುಮ್ನೆ ಇರು. ಪುರೋಹಿತ್ರೆ, ನಿಮ್ ಮನೆಗೆ ಬಂದಾಗ ಅದ್ಯಾರಿಗೂ ನೀವು 15 ತುಂಬಾ ಒಳ್ಳೆ ದಿವಸ ಅಂತ ಹೇಳ್ತಿದ್ರಲ್ಲ, ಆ ದಿನ ಈ ಕಾರ್ಯಕ್ರಮ ಯಾಕೆ ಇಟ್ಕೋಬಾರ್ದು? ತಗಿಯಲ್ಲ, ತೆಗೆದ್ರು ಮುಚ್ಚಲ್ಲ. ಲಲಿತಾ, ನಿನ್ ಧೈರ್ಯದಲ್ಲಿ ಎಂಟ್ರಿ ಮಾಡ್ಕೊಳಮ್ಮ, 15